ಕೊಳಗೇರಿ ಪ್ರದೇಶಗಳಲ್ಲಿನ ಮೂಲಭೂತ ಸೌಲಭ್ಯ ಮತ್ತು ಅಭಿವೃದ್ಧಿಗೆ ನಾವು ಬದ್ಧರಾಗಿದ್ದೇವೆ ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಅವರಿಂದು ಲಿಂಗಸೂರು ಪಟ್ಟಣದ ಪಿಂಚಣಿಪುರದಲ್ಲಿ ದಲಿತ ಸಮರ ಸೇನೆ ಮತ್ತು ಸ್ಲಂ ಜನರ ಕ್ರಿಯಾ ವೇದಿಕೆಯಿಂದ ಹಮ್ಮಿಕೊಂಡ ಹಕ್ಕುಪತ್ರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಮಾತನಾಡಿದರು. ಕ್ಷೇತ್ರದಲ್ಲಿ ಬರುವ ಲಿಂಗಸೂಗುರು, ಮುದುಗಲ್ ಮತ್ತು ಹಟ್ಟಿ ಪಟ್ಟಣದಲ್ಲಿನ ಕೊಳಗೇರಿ ನಿವಾಸಿಗಳಿಗೆ ಹಕ್ಕುಪತ್ರ ವಿತರಣೆಗಾಗಿ ಪ್ರಯತ್ನ ಮಾಡಲಾಗಿದ್ದು, ಈಗ ಪಿಂಚಣಿಪುರದ ಸ್ಲಂ ನಿವಾಸಿಗಳಿಗೆ ಹಕ್ಕುಪತ್ರ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಉಳಿದ ಕೊಳಗೇರಿ ನಿವಾಸಿಗಳಿಗೂ ಮುಂದಿನ ದಿನಗಳಲ್ಲಿ ಹಕ್ಕುಪತ್ರ ನೀಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು. ಇರುವಂತ ಎಲ್ಲ ನಾನು ಈಗ ಒಂದೇ ಸ್ಲಂ ಅಲ್ಲ, ಈಗೇನು ಪಿಂಚಣಿಪುರ ಇದೆ ಒಂದು ಸ್ಲಂ ಅಲ್ಲ, ಇನ್ನೂ ಬೇರೆ ಬೇರೆ ಸ್ಲಂಗಳಲ್ಲಿ ಒಂದು 7 ಸ್ಲಂಗಳನ್ನ ನಾವು ಆಯ್ಕೆ ಮಾಡಿಕೊಂಡಿದ್ವಿ. ಆಯ್ಕೆ ಮಾಡಿ ಸರ್ಕಾರಕ್ಕೆ ಮೊದಲಿಗೆ ಎರಡನೇ ಇದ್ವು, ಯಾ ಗೌಳಿಪುರ ಮತ್ತು ಪಿಂಚಣಿಪುರ ಎರಡನ್ನು ಮೊದಲೇ ಆಯ್ಕೆ ಆಗಿದ್ವು. ಅದರಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಸ್ವಲ್ಪ ಅರ್ಧಮರ್ಧ ಆಗಿದ್ದಾವೆ. ಆ ಅರ್ಧಮರ್ಧ ಕೆಲಸಗಳನ್ನ ಪೂರ್ಣ ಕೆಲಸ ಮಾಡೋ ರೀತಿಯಲ್ಲಿ ನನಗೆ ಕೊಡಲೇಬೇಕಿಷ್ಟು. ಅಂದಾಗ ಕರೋನಾ ಬಂದಿಂದ ಸ್ವಲ್ಪ ತೊಂದರೆಯಾಗಿ ನಮ್ಮ ಕ್ಷೇತ್ರಗಳು ಬರುವಂತ ಮುದುಗಲ್ ಇರ್ಬೋದು, ಹಟ್ಟಿ ಇರ್ಬೋದು ಮತ್ತು ನಾವು ಲಿಂಗಸೂರು ಇರ್ಬೋದು, ಆ ಲಿಂಗಸೂರು ಮೂರು ಪಟ್ಟಣದಲ್ಲಿ ಬರುವಂತ ಎಲ್ಲ ಸ್ಲಂಗಳನ್ನ ಸ್ವಚ್ಛತೆ ಮಾಡಬೇಕು. ತಾಯಂದಿರಾಗ್ಲಿ ಯಾರೋ ಆಗ್ಲಿ ನಮ್ಮ ಮನೆ ಮುಂದೆ ನಾವು ಸ್ವಚ್ಛತೆ ಇಟ್ಕೊಂಡ್ರೆ ಊರು ಸ್ವಚ್ಛತೆ ಆಗುತ್ತೆ. ನಿಮ್ಗೆ ಮೂಲ ಸೌಕರ್ಯ ಯಾವ ಸೌಕರ್ಯ ಬೇಕು ಆ ಸೌಕರ್ಯ ಒದಗಿಸುವಲ್ಲಿ ಯಾವತ್ತೂ ಹಿಂಜರಿಯಂಗಿಲ್ಲ. ಈ ಸಮ ಅಭಿವೃದ್ಧಿಗೆ ಏನ್ ಬೇಕು ಅಂದ ಎಲ್ಲರ ಸಹಾಯ ಸಹಕಾರ. ಈ ವೇಳೆ ದಲಿತ ಸಮರ ಸೇನೆಯ ರಾಜ್ಯ ಸಂಚಾಲಕ ತಿಪ್ಪಣ್ಣ ಚಲವಾದಿ, ನಿರಂಜನ್ ಆಚಾರ್, ಜಿಲ್ಲಾ ಸಂಚಾಲಕ ನೀಲಕಂಠ, ಅಂಬಣ್ಣ ಆರೋಲಿ, ರೇಣುಕಾ ಪಾಟೀಲ್, ಭೂಪನ್ ಗೌಡ ಕರಡಕಲ್, ಮೊಹಮ್ಮದ್ ರಫಿ, ಪ್ರಮೋದ್ ಕುಲಕರ್ಣಿ, ಪಾಮಯ್ಯ ಮುರಾರಿ, ರೌಫ್ ಗ್ಯಾರಂಟಿ, ಖಾದರ್ ಪಾಷಾ, ಸೈಯದ್ ಹುಸೇನ್ ಸೇರಿದಂತೆ ಇತರರು ಇದ್ದರು.